ಇಪ್ಪತ್ತು ಲಕ್ಷ ಕೋಟಿ ಪ್ಯಾಕೇಜ್ ಅಂತಕ್ಕಂತ ಘೋಷಣೆ ಏನ್ ಮಾಡಿದ್ದಾರೆ, ಈ ದೇಶದ ಜನತೆಗೆ ಕನಸು ಕಾಣ್ಲಿಕ್ಕೆ ಏನ್ ಹೇಳಿದ್ದಾರೆ, ಇಪ್ಪತ್ತು ಲಕ್ಷ ಕೋಟಿ ಪ್ಯಾಕೇಜ್ ಕೊಡ್ತೀನಿ ಅಂತ ಹೇಳಿ, ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಅದು ಕನಸಾಗೇ ಇರುತ್ತೆ. ಇಪ್ಪತ್ತು ಲಕ್ಷ ಕೋಟಿನ ಎಲ್ಲಿಂದ ಇವರು ಇವತ್ತು ಉತ್ಪತ್ತಿ ಮಾಡ್ತಾರೆ, ದೇಶದ ಬಜೆಟ್ ಎಷ್ಟು, ಇವತ್ತು ಈ ರೀತಿಯ ಭಾಷಣಗಳಿಂದ ನರೇಂದ್ರ ಮೋದಿ ಅವರು ದೇಶದ ಜನರಲ್ಲಿ ಕನಸನ್ನ ಕಾಣ್ತಕ್ಕಂತ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅಷ್ಟೇ ಸೀಮಿತವಾಗದಿದ್ದು. ಮಾಧ್ಯಮದ ಮಿತ್ರರುಗಳು ಇವರಿಗೆ ಬೆಳಗ್ಗೆ ಸಾಯಂಕಾಲದವರೆಗೆ ನೀವು ನರೇಂದ್ರ ಮೋದಿ ಅವರು ಏನೋ ಮಾಡ್ಬಿಡ್ತಾರೆ ಏನೋ ಮಾಡ್ಬಿಡ್ತಾರೆ ಅಂತಕ್ಕಂತ ವಾತಾವರಣ ನಿರ್ಮಾಣ ಮಾಡ್ತೀರಿ. ನಿರೀಕ್ಷೆ ಎಲ್ರಿಗೂ ಸಹಜ ಅಲ್ವಾ? ನಿರೀಕ್ಷೆ ಇದೆ, ಆದ್ರೆ ವಾಸ್ತವಾಂಶವನ್ನ ಜನತೆ ಮುಂದೆ ಇಡ್ಬೇಕಲ್ವೇ ಯಾರೇ ಆಗ್ಲಿ. ಆ ಇಪ್ಪತ್ತು ಲಕ್ಷ ಕೋಟಿ ಎಲ್ಲಿಂದ ಮಾಡ್ತೀರಿ ನೋಡಿ. ಉದಾಹರಣೆಗೆ ಈಗ ನಿಮ್ ಡಿಮಾನಿಟೈಸೇಷನ್ ಮಾಡ್ತೀನಿ ಅಂತ ಹೇಳಿ ಇವತ್ತು ದೇಶದಲ್ಲಿ ಇರ್ತಕ್ಕಂತ ಕಪ್ಪು ಹಣ ಎಲ್ಲ ಹೊರಗೆ ತರ್ತೀರಿ ಅಂತ ಹೇಳಿ ಡಿಮಾನಿಟೈಸೇಷನ್ ಯಾರನ್ನು ಹೇಳಲಿಲ್ಲ ಕೇಳಲಿಲ್ಲ ರಾತ್ರಿ ರಾತ್ರಿ ಮಾಡಿದ್ರು, ಅದ್ರಿಂದ ಸಾಧನೆ ಮಾಡಿದ್ದೇನು. ಆಮೇಲೆ ನಿಮ್ಗೆ ಡಿಮಾನಿಟೈಸೇಷನ್ ಅಲ್ಲಿ ಎಷ್ಟು ನೋಟು ನಿಮಗೆ ಬಂತು ರಿಸರ್ವ್ ಬ್ಯಾಂಕಿಗೆ, ಆಮೇಲೆ ಹೊಸದಾಗಿ ಎಷ್ಟು ನೋಟ್ ಪ್ರಿಂಟ್ ಮಾಡಿದಿರಿ, ಈಗ ಎಷ್ಟು ನೋಟ್ ಪ್ರಿಂಟ್ ಮಾಡ್ತೀರಿ, ಇಪ್ಪತ್ತು ಲಕ್ಷ ಕೋಟಿ ಪ್ಯಾಕೇಜ್ ಹೇಳ್ತಿರಲ್ಲ, ಎಷ್ಟು ಲಕ್ಷ ಕೋಟಿ ದುಡ್ಡನ್ನ ಇವತ್ತು ಹೊಸದಾಗಿ ಪ್ರಿಂಟ್ ಮಾಡ್ತೀರಿ, ಇವೆಲ್ಲ ಇಡಬೇಕಲ್ಲ ಜನಗಳ ಮುಂದೆ ಇವರು. ಆಮೇಲೆ ದೇಶದ ಮನಿ ವ್ಯಾಲ್ಯೂ ಎಲ್ಲಿ ತಗೊಂಡು ನಿಲ್ಲಿಸ್ತೀರಿ, ನಿಮ್ಮ ಹತ್ರ ಎಲ್ಲಿದೆ ದುಡ್ಡು ಇಪ್ಪತ್ತು ಲಕ್ಷ ಕೋಟಿ, ಇದೆಲ್ಲ ಚರ್ಚೆ ಮಾಡ್ಬೇಕಲ್ಲ ಎಕನಾಮಿಸ್ಟ್ಗಳು ಹೇಳಬೇಕು ಇದ್ರ ಬಗ್ಗೆ. ಇವತ್ತು ಈ ರೀತಿ ಜನಗಳನ್ನ ಬಹಳ ದಿನ ಮೋಸ ಮಾಡ್ಕೊಂಡು ಮುಂದುವರಿಲಿಕ್ಕೆ ಆಗೋದಿಲ್ಲ. ಇವತ್ತೆಲ್ಲ ನಾಳೆ ಸತ್ಯಾಂಶ ಬರ್ಬೇಕಲ್ಲ. ಈಗ ಯಡಿಯೂರಪ್ಪನವರು 1600 ಕೋಟಿ ಪ್ಯಾಕೇಜ್ ಹೇಳಿವೆ, ಅದೇ ಹಣೆ ಬರ ಇದಕ್ಕೂ ಆಗ್ತಕ್ಕಂಥದ್ದು ಅಷ್ಟೇ. ಇಪ್ಪತ್ತು ಲಕ್ಷ ಕೋಟಿ ನಾಳೆ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ಅಂತ ಭಾಷಣದಲ್ಲಿ ಹೇಳಿದಾರೆ ನಿಮಗೆ. ಅಂತ ಅಂತವಾಗಿ ಡಿಸೆಂಬರ್ 30th ಒಳಗೆ 2020ಗೆ 20 ಲಕ್ಷ ಕೋಟಿ ಅಂತ ಕೊಡ್ತೀವಿ ಅಂತ ಹೇಳಿರೋದಲ್ವೇ. ಹಾ, ನೋಡಂತೆ ಯಾವ ತರ ಬರುತ್ತೆ ಜನಗಳ ಪಾಪ ಯಾವ ಮಟ್ಟಕ್ಕೆ ಜನಗಳನ್ನ ಇವತ್ತು ನೆಮ್ಮದಿಯಿಂದ ಬದುಕ್ತಕ್ಕಂತ ಒಂದು ಪ್ಯಾಕೇಜ್ ಕೊಡ್ತಾರೆ ನೋಡೋಣ. ಸವಿವಿಸ್ತಾರವಾಗಿ ಹೇಳಬೇಕಾಗಿದೆ. ನನಗೇನು ನಂಬಿಕೆ ಇಲ್ಲ ಮೇಡಮ್, ಜನಗಳನ್ನ ಇವತ್ತು ಹೂ ಮುಡಿಸ್ತಕ್ಕಂತ ಕೆಲಸ ಮಾಡ್ಕೊಂಡು ಏನು ಈ 6 ವರ್ಷದಿಂದ ನಡೆಸಿದ್ದಾರೆ ಅದೇ ಕೆಲಸ ಮುಂದುವರ್ಕೊಂಡು ಹೋಗ್ತಿದೆ. ನೋಡೋಣಂತ ಮುಂದೆ ಏನೇನಾಗುತ್ತೆ ಅನ್ನೋದು ವಾಸ್ತವಾಂಶ ಬರ್ಲೇಬೇಕಲ್ಲ, ನೀರಿಗೆ ಬಂದವ್ರು ರಸ್ತೆಗೆ ಬರ್ಲೇಬೇಕಲ್ಲ, ನೋಡೋಣಂತ. ಅದರ ಜೊತೆಗೆ ಈಗ ನೀವ್ ಹೇಳದ ಹಂಗೆ ಒಂದು ರೀತಿಯಲ್ಲಿ ಜನರಿಗೂ ಕೂಡ ಇದು ಆಶ್ಚರ್ಯ, ಹೇಗೆ ಏನು ಎತ್ತ ಅಂತ ಹೇಳಿ ಹೇಗ್ ಬರುತ್ತೆ ಇವೆಲ್ಲವೂ, ಅದರ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಬೇಕಾಗಿತ್ತು. ಅದರ ಜೊತೆಗೆ ಈಗ ನಾಳೆ ಕೂಡ ನಿರ್ಮಲ ಸೀತಾರಾಮನ್ ಅವರು ಇದೇ ಎಲ್ಲಾ ವಿಚಾರಗಳನ್ನ ಹೇಳುವ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಈಗ ಮೊದಲನೇ ಹಂತದಲ್ಲಿ 1,70,000 ಕೋಟಿ ಪ್ಯಾಕೇಜ್ ಘೋಷಣೆ ಮಾಡಿದ್ರಲ್ಲ, ಆ 1,70,000 ಕೋಟಿ ಇಲ್ಲಿವರೆಗೆ ಯಾವ ರೀತಿಯಲ್ಲಿ ಜನತೆಗೆ ತಲುಪಿಸಿದ್ದಾರೆ, ಯಾವ್ಯಾವ ಕ್ಯಾಟಗರಿಗೆ ಏನ್ ಘೋಷಣೆ ಮಾಡಿದ್ರು ಅದೆಲ್ಲ ಅಂಕಿ ಅಂಶ ಶ್ವೇತ ಪತ್ರ ಹೊರಟು ಜನಗಳ ಮುಂದೆ ಇಡ್ಬೇಕು ಇಟ್ಬಿಡ್ಲಿ. ಇಲ್ಲಿ ಈಗ ಫಸ್ಟ್ ಹಂತದಲ್ಲಿ ಘೋಷಣೆ ಮಾಡಿದ್ 1,70,000 ಕೋಟಿ ಬಗ್ಗೆ ಪ್ಯಾಕೇಜ್ ನ, ಆಮೇಲೆ 20 ಲಕ್ಷ ಕೋಟಿ ಬಗ್ಗೆ ಚರ್ಚೆ ಮಾಡೋಣ. ನನ್ನ ಅಭಿಪ್ರಾಯದಲ್ಲಿ ಒಂದ್ ರೀತಿಯಲ್ಲಿ ಈಗ ನೀವು ಹೇಳಿದ ಹಾಗೆ ಜನರಲ್ಲಿ ಅಂದ್ರೆ ಈಗ ಒಂದ್ ರೀತಿಯಲ್ಲಿ ಏನು ಆಗಿಲ್ಲ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನ ಇಲ್ಲಿ ಹೇಗೆ ಅಂತ ಹೇಳಿ. ಬಹಳ ದಿನ ಸುಳ್ಳು ಹೇಳ್ಕೊಂಡು ನಡೆಸ್ಲಿಕ್ಕೆ ಆಗಲ್ಲಮ್ಮ ಜನಗಳ ಮುಂದೆ, ಸುಳ್ಳು ಹೇಳ್ಕೊಂಡು ಕಾಲ ಕಳೀಲಿಕ್ಕೆ ಆಗೋದಿಲ್ಲ. ಇದು ಒಂದಲ್ಲ ಒಂದ್ ದಿವಸ ಎಕ್ಸ್ಪೋಸ್ ಆಗ್ಲೇಬೇಕಾಗ್ತದೆ. ಅಲ್ಲಿವರೆಗೆ ಕಾಯಣಂತೆ ನೋಡೋಣ. ಪಾಪ 20 ಲಕ್ಷ ಕೋಟಿ ಕೊಟ್ಟು ನಿಜಕ್ಕೂ ಅಭಿನಂದಿಸ್ತೀನಿ. ಏನ್ ಹೇಳಿ? ಲೋಕಲ್ ಟು ಗ್ಲೋಬಲ್ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು ಭಾಷಣದಲ್ಲಿ ಅಂತ. ಈಗ ಲೋಕಲ್ ಜನಗಳ ಪರಿಸ್ಥಿತಿ ಏನಾಗಿದೆ, ಗ್ಲೋಬಲ್ ಏನಾಗಿದೆ, ಅದ್ರ ಬಗ್ಗೆ ಈಗ ನಾವ್ ಯಾತಕ್ಕೆ ಚರ್ಚೆ ಮಾಡ್ಬೇಕಮ್ಮ? ಪಾಪ ನಮ್ ಲೋಕಲ್ ಜನ ಇದಾರಲ್ಲ, ಇವತ್ತು ಈ ಮೈಗ್ರೇಟ್ ಆಗಿ ಹೋಗ್ತಾವ್ರ ರಸ್ತೆಗಳಲ್ಲಿ ಊಟ ಇಲ್ದೆ ಸಾಯ್ತಾ ಇದಾರಲ್ಲ, ಅವ್ರನ್ನೇ ಇವತ್ತು ರಕ್ಷಣೆ ಕೊಡ್ಲಿಕ್ಕೆ ಆಗದೆ ಇರತಕ್ಕಂತ ಈ ಸರ್ಕಾರಗಳು ಈಗ ಲೋಕಲ್ ಗ್ಲೋಬಲ್ ಬಗ್ಗೆ ಭಾಷಣ ಮಾಡೋದ್ರಿಂದ ಜನಗಳಿಗೆ ಸೂಕ್ತ ಸಂತೃಪ್ತಿ, ಒಂದು ವರ್ಗಕ್ಕೂ ಸಂತೃಪ್ತಿ ಕೊಡ್ಬಹುದು. ಆ ಮೈಗ್ರೇಟ್ ಆಗ್ತಿರ್ತಕ್ಕಂತ ಪಾಪ ಬಡವರಿದಾರಲ್ಲ, ಯಾವ್ದೇ ಕಾರಣಕ್ಕೂ ನಗರಕ್ಕೆ ಬರಲ್ಲ ಅಂತ ಹೇಳಿ ಹೇಳ್ತಾರ ನಿಮ್ ಟಿವಿ ಚಾನೆಲ್ಗಳಲ್ಲೇ, ಯಾರಾದ್ರೂ ನಿಮ್ ಕ್ಯಾಮ್ರಾಮನ್ ಗಳು ಹೋದಾಗ ಅವ್ರನ್ನ ಉಳಿಸ್ಲಿಕ್ಕೆ ಏನ್ ಮಾಡಿದೀವಿ ಅನ್ನೋದು ಮಾತಾಡಿದ್ರೆ ಸಾಕು. ಅವ್ರು ನರೇಂದ್ರ ಮೋದಿ ಅವರು ನಮ್ ಗ್ಲೋಬಲ್ ಬೇಡ ಯಾವ್ದು ಬೇಡ, ನಮ್ ಲೋಕಲ್ ಜನಗಳಿಗೆ ಉಳಿಸ್ಕೊಟ್ರೆ ಸಾಕಷ್ಟು. ಅಂದ್ರೆ ಈಗ ನಮ್ಮಲ್ಲಿರುವಂತಹ ವಸ್ತುಗಳನ್ನೇ ಬಳಕೆ ಮಾಡೋದು, ಒಂದಷ್ಟು ಉದಾಹರಣೆಗಳನ್ನ ಕೂಡ ಕೊಟ್ರು. ಈ ಮೂಲಕ ನಾವು ಈಗ ಸ್ವಾವಲಂಬಿ ಬದುಕನ್ನ ಬದುಕಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಲ್ಲಿ ಅಂತ ಹೇಳಿ. ಬಟ್ ಈ ಸಂದರ್ಭದಲ್ಲಿ ಸಾಧ್ಯ ಆಗುವಂತಹ ಒಂದು ಮೋಟಿವೇಶನ್ ಆಗಿದೆ ಇರುತ್ತೆ ಅಂತ ಅನ್ಸುತ್ತ?
ನೋಡಿ ಮೇಡಂ, ಈ ಒಂದು ಭಾಷಣಗಳಿಂದ ಈ ದೇಶದ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಕಂತದ ನಿರೀಕ್ಷೆ ನನಗಿಲ್ಲ. ಏನು ನಿರೀಕ್ಷೆ? ಮೊದಲನೇ ಫೇಸ್ ಅಲ್ಲಿ ಇವರು ಪ್ರಧಾನಮಂತ್ರಿಗಳಾದಾಗ ಅಮೆರಿಕದಲ್ಲಿ ಯಾವ್ದೋ ಇದರಲ್ಲಿ ಹೋಗಿ ಭಾಷಣ ಮಾಡೋದಿಲ್ಲ, ಸ್ಟೇಡಿಯಂ ನಲ್ಲಿ. ಪ್ರಪಂಚಕ್ಕೆ ಅನ್ಸ್ಕಿಲ್ ಲೇಬರ್ಸ್ ಏನಿದ್ದಾರೆ ಸಪ್ಲೈ ಮಾಡೋವಷ್ಟು ನಮ್ಮಲ್ಲಿ ಇದು ಮ್ಯಾನ್ಯುಯಲ್ ಪವರ್ ಇದೆ ಅಂತ ಭಾಷಣ ಮಾಡೋದ್ರು ಕಳಿಸ್ತೀವಿ ಅಂತ. ಎಷ್ಟು ಮ್ಯಾನ್ಯುಯಲ್ ಪವರ್ ನಾವು ಇಡೀ ದೇಶಕ್ಕೆ ವರ್ಲ್ಡ್ ಕೊಟ್ಟಿದ್ದಾರೆ ಕಳೆದ 5 ವರ್ಷದಲ್ಲಿ. ಭಾಷಣದ ಮುಖಾಂತರ ತುಂಬಾ ಚೆನ್ನಾಗಿರುತ್ತೆ ಅವ್ರು ಹೇಳ್ತಕ್ಕಂತ ಮಾತುಗಳು. ಇಂಪ್ಲಿಮೆಂಟೇಷನ್ ಏನಾಗಿದೆ ಇವತ್ತು? ನೀವು ಕೊರೋನಾದಲ್ಲಿ ಇದು COVID-19 ದೇಶದಲ್ಲಿ ಇರ್ಲಿ ತಡೀತಕ್ಕಂಥದ್ದು. ಇವತ್ತು ಗುಜರಾತ್ ಏನಾಗಿದೆ, ಅವ್ರು ಬರ್ತಕ್ಕಂತ ಅವರ ರಾಜ್ಯ ಇವತ್ತು ಎಲ್ಲಿಗೆ ಬಂದ್ ನಿಂತಿದೆ ಕೋವಿಡ್ ನಲ್ಲಿ? ಎಷ್ಟ್ರ ಮಟ್ಟಿಗೆ ಕೋವಿಡ್ ನ ಇವತ್ತು 19 ನಿಲ್ಲಿಸ್ತಕ್ಕಂಥದ್ರಲ್ಲಿ ಅಲ್ಲಿ ಇವತ್ತು ಸಕ್ಸಸ್ ಆಗಿದ್ದಾರೆ. ಅದರಿಂದ ಇಲ್ಲಿ ಭಾಷಣದ ಮುಖಾಂತರ ಜನಗಳನ್ನ ಖುಷಿ ಪಡಿಸ್ತಕ್ಕಂಥದ್ದು ಇದೆಯಲ್ಲ, ಇವೆಲ್ಲ ತಾತ್ಕಾಲಿಕ. ಬಟ್ ಅವ್ರ ಈಗಲೂ ನಾನು ಹೇಳೋದು, ಅವರ ಭಾಷಣದ ಇದೇನಿದೆ ಆ ಭಾಷಣದಲ್ಲಿ ಹೇಳ್ತಕ್ಕಂಥದ್ದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದಕ್ಕೆ ಸ್ವಲ್ಪ ಒಂದು 10% 20% ಗಮನ ಕೂಡ ಸೂಕ್ತ. ಈಗ ಜನರಿಗೆ ಕೂಡ ಎಲ್ಲಿಂದ ತರ್ತಾರಪ್ಪ ಇಷ್ಟು ಒಂದು ರೀತಿಯ ಈ ಪ್ಯಾಕೇಜ್ ನ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿ, ಸೊ ಅದನ್ನ ಜನರ ಮುಂದೆ ಇಡಬೇಕು ಅಂತ ಹೇಳ್ತೀರಾ? ಹೇಗೆ ಹೇಳಬೇಕು? ಏನು ನಾಳೆ ಫೈನಾನ್ಸ್ ಮಿನಿಸ್ಟರ್ ಎಲ್ಲ ವ್ಯಕ್ತಿಗಳನ್ನ ಅಂತಂತವಾಗಿ ಪ್ರಕಟ ಮಾಡ್ತೀರಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸರಿ, ಫೈನಾನ್ಸ್ ಮಿನಿಸ್ಟರ್ ಹೇಳಿ ಯಾವ ರೀತಿ ಕೊಡ್ತೀವಿ ಅಂತ. ಇದನ್ನು ಇದು 20 ಲಕ್ಷ ಕೋಟಿ ಯಾವ ರೀತಿ ಅರೇಂಜ್ ಮಾಡ್ತೀವಿ, 20 ಲಕ್ಷ ಕೋಟಿ ಪ್ಯಾಕೇಜ್ ಯಾವ ರೀತಿ ಕೊಡ್ತೀವಿ, ಜನಗಳ ಮುಂದೆ ಇಡ್ಲಿ ಇದ್ನೆಲ್ಲ ಆಮೇಲೆ ಮಾತಾಡೋಣ. ಬರೀ ಇವ್ರ ಭಾಷಣದ 20 ಲಕ್ಷ ಕೋಟಿ ಘೋಷಣೆನ ನಾವು ಏನೋ ದೇಶಕ್ಕೆ ಕೊಟ್ಬಿಟ್ರು ಅಂತ ಹೇಳಿ ನಾವು ಜನಗಳನ್ನ ದಾರಿ ತಪ್ಪಿಸ್ತಕ್ಕಂತ ಕೆಲಸ ಯಾರು ಮಾಡೋದು ಬೇಡ. ಏನ್ ನಿರೀಕ್ಷೆ ಇತ್ತು ಅಂತ ಹೇಳಿ ಅವರ ಭಾಷಣ? ನನಗೆ ನಿರೀಕ್ಷೆ ಇಲ್ಲ ಮೇಡಮ್. ಈಗಲೂ ಸಹ ಅವ್ರ ಭಾಷಣ ಕೇಳುನು ನಾನು ಯಾವುದೇ ರೀತಿಯ ನಿರೀಕ್ಷೆ ಇಟ್ಕೊಂಡಿಲ್ಲ ಮೇಡಮ್. ಇವತ್ತು ಇವರಿಂದ ದೇಶಕ್ಕೆ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತೆ ಅಂತಕ್ಕಂಥ ಇಂತ ಕೆಟ್ಟ ಪರಿಸ್ಥಿತಿನಲ್ಲಿ ಇವರಿಂದ ಸಿಗುತ್ತೆ ಅಂತಕ್ಕಂತ ನಿರೀಕ್ಷೆಗಳು ನನಗೇನಿಲ್ಲ. ಇಂತಹ ಸಂದರ್ಭದಲ್ಲಿ ಅಂದ್ರೆ ಒಂದು ಏನ ಗಂಭೀರವಾದ ವಿಚಾರಗಳಿದ್ದಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಾತನಾಡ್ತಾರೆ ಅಂತ ಹೇಳಿ ಸಾಕಷ್ಟು ಜನರ ನಂಬಿಕೆ ಇದೆ, ಆ ನಿರೀಕ್ಷೆ ಕೂಡ ಇತ್ತು ಅಂತ ಹೇಳಿ. ಸೊ ಈ ಒಂದು ಪ್ಯಾಕೇಜ್ ಮೂಲಕ ಆ ನಿರೀಕ್ಷೆ ಸತ್ಯ ಆಯ್ತು ಅನ್ನುವಂಥದ್ದು ಕೆಲವರ ಮಾತು. ಅಂದ್ರೆ ಈ ಒಂದು ಇಷ್ಟು ಮಟ್ಟದ ಪ್ಯಾಕೇಜ್ ನ ಘೋಷಣೆ ಮಾಡಿದ್ರಲ್ಲ ಅಂತ ಹೇಳಿ ಘೋಷಣೆ. ನಾನು ಅದನ್ನೇ ಹೇಳ್ತಾರೆ ಮೇಡಮ್, 20 ಲಕ್ಷ ಕೋಟಿ ಘೋಷಣೆ ಮಾಡಿದ್ದಾರೆ. ಇಂಪ್ಲಿಮೆಂಟ್ 20 ಲಕ್ಷ ಕೋಟಿ ಇಂಪ್ಲಿಮೆಂಟ್ ಮಾಡಿ ಯಾವ ವರ್ಗದ ಜನ ಇವತ್ತು ನೊಂದಿದ್ದಾರೆ ಅವ್ರಿಗೆ ತಲುಪಿಸ್ತಕ್ಕಂತ ಕೆಲಸ ಮಾಡ್ಲಿ, ಆಗ ನೀವು ಆನಂದ ಪಡಿ. ಈ ಘೋಷಣೆ ಮಾಡ್ಬಿಟ್ರು 20 ಲಕ್ಷ ಕೋಟಿ ಪ್ಯಾಕೇಜ್ ನ ಅಂತೇಳಿ ಆನಂದ ನೀವು ಕೊಡೋದಾದ್ರೆ ಅಲ್ಲಿಗೆ ಅರ್ಥ ಇದೆಯಾ? ನೀವು 750 ಕೋಟಿ ನಾನು 3 ದಿವಸದಿಂದ ಹೇಳ್ತಾ ಇದ್ದೀನಲ್ಲ, ಇವ್ರ 1600 ಕೋಟಿ ಪ್ಯಾಕೇಜ್ ಹೃದಯ ವೈಶಾಲ್ಯತೆ ಪ್ಯಾಕೇಜ್ ಯಾರ ಚರ್ಚೆ ಮಾಡೋ ಕಾಲ ಬರುತ್ತೆ, ಬನ್ನಿ ಮೇಡಮ್. ಥ್ಯಾಂಕ್ ಯು.